ಹೊಟ್ಟೆಯ ಬಳಿ ಕೊಬ್ಬು ಶೇಖರಣೆ ಆಯ್ತಂದ್ರೆ ಹೆಣ್ಣು ಮಕ್ಕಳು ಖಂಡಿತ ತಮಗೆ ಸಮಸ್ಯೆಯನ್ನು ತಂದುಕೊಂಡ ಹಾಗೆ. ಸುಮ್ಮನೆ ಜಿಮ್ ಮಾಡೋದು, ಸ್ನಾಯುಗಳ ವ್ಯಾಯಾಮ ಮಾಡಿ ಫಿಟ್ ಆಗಿ ಕಾಣೋದು ಸಾಕಾಗಲ್ಲ. ನಿರ್ದಿಷ್ಟ ಆಸನ ಮತ್ತು ಪ್ರಕ್ರಿಯೆಗಳಿವೆ, ಅವುಗಳನ್ನ ಮಾಡಿದರೆ ದೇಹದ ಪ್ರಾಥಮಿಕ ಕೆಮಿಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ಸಂತುಲನೆಗೆ ತಂದುಕೊಳ್ಬಹುದು ಮತ್ತು ಭವಿಷ್ಯದ ಪೀಳಿಗೆಗೆ ಇದೇ ಪರಿಹಾರ. ನಮಸ್ಕಾರ ಸದ್ಗುರು. ಹೆಣ್ಣು ಮಕ್ಕಳು ತಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕೆ, ಮುಂದೆ ಆಗಬಹುದಾದ ಆರೋಗ್ಯದ ಸಮಸ್ಯೆಗಳನ್ನು ತಡೆಯೋಕೆ ಏನ್ ಮಾಡಬಹುದು? ಇಂದಿನ ಜಗತ್ತಿನಲ್ಲಿ ಸಮಾಜ ರಚನೆಯಾಗಿರುವ ರೀತಿ, ಜೀವನದ ಹಲವು ಅಂಶಗಳು ಏರ್ಪಟ್ಟಿರುವ ರೀತಿ ಹೇಗಿದೆ ಅಂದ್ರೆ, ಪುರುಷರಿಗಿಂತ ಮಹಿಳೆಯರು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಯಾಕಂದ್ರೆ ಪ್ರಕೃತಿ ಸಂತಾನೋತ್ಪತ್ತಿಯ ಬಹಳ ಸಂಕೀರ್ಣ ವ್ಯವಸ್ಥೆಯನ್ನ ಸ್ತ್ರೀಯರಲ್ಲಿಟ್ಟಿದೆ. ನಾವೆಲ್ಲ ಹೆಣ್ಣಿನ ಗರ್ಭದಿಂದ ಬಂದಿರೋದು ಅಂದ್ರೆ ಅಲ್ಲೊಂದು ಸಂಕೀರ್ಣ ವ್ಯವಸ್ಥೆ ಇದೆ. ಸಾಮಾನ್ಯವಾಗಿ ಹಿಂದೆಲ್ಲ ಅವರು ತಮ್ಮ ಸಂತಾನೋತ್ಪತ್ತಿಯ ವ್ಯವಸ್ಥೆನ 15-16 ವಯಸ್ಸಿನಲ್ಲೇ ಬಳಸೋಕ ಆರಂಭಿಸುತ್ತಿದ್ರು, ಬಹುಶಃ ತಮ್ಮ ಜೀವನದುದ್ದಕ್ಕೂ. ಕೊನೆ ಪಕ್ಷ ಆ ಸಾಧ್ಯತೆ ಇರೋವರೆಗೂ ಯಾವುದೋ ರೀತಿಯಲ್ಲಿ ಬಳಕೆಯಲ್ಲಿರುತ್ತಿತ್ತು. ಒಬ್ಬ ಮಹಿಳೆ ತನ್ನ ಜೀವಮಾನದಲ್ಲಿ 6-8 ಮಕ್ಕಳನ್ನು ಹೊಂದಿದ್ರೆ ಬಹುತೇಕ ದೀರ್ಘ ಸಮಯದವರೆಗೆ ಸಂತಾನೋತ್ಪತ್ತಿಯ ಅಂಗಗಳು ನಿರ್ದಿಷ್ಟ ರೀತಿಯಲ್ಲಿ ಬಳಕೆಯಾಗ್ತಿತ್ತು. ಅದರಿಂದಾಗಿ ಅವರಿಗೆ ಈಗಿರೋ ಹಾಗೆ ಆರೋಗ್ಯ ಸಮಸ್ಯೆಗಳು ಇರ್ತಿರಲಿಲ್ಲ. ಇನ್ನೊಂದು ಕಾರಣ ಅಂದ್ರೆ, ಖಂಡಿತವಾಗೂ ಸ್ತ್ರೀ ಪುರುಷರಿಬ್ರು ಹೆಚ್ಚು ದೈಹಿಕ ಕೆಲಸಗಳನ್ನು ಮಾಡ್ತಿದ್ರು. ದೈಹಿಕ ಕೆಲಸಗಳಿಂದಾಗಿ ಹೊಟ್ಟೆಯ ಬಳಿ ಯಾವುದೇ ಕೊಬ್ಬು ಇರ್ತಿರಲಿಲ್ಲ. ಸಣ್ಣ ವಯಸ್ಸಿನಲ್ಲೇ ಹೆಣ್ಮಕ್ಕಳಿಗೆ ಹೊಟ್ಟೆಯ ಬಳಿ ಕೊಬ್ಬು ಶೇಖರಣೆಯಾದರೆ ಸಮಸ್ಯೆ ತಂದುಕೊಂಡ ಹಾಗೆ. ಬೇರೆ ದಾರಿನೇ ಇಲ್ಲ, ಅವರೇ ಸಮಸ್ಯೆಗಳನ್ನು ತಂದುಕೊಳ್ತಾರೆ. ಎಷ್ಟು ಬೇಗ ಅಥವಾ ಎಷ್ಟು ತಡ ಅನ್ನೋದು ಜೆನೆಟಿಕ್ ಮತ್ತು ಜೀವನದ ಇತರ ಅಂಶಗಳ ಮೇಲಿರುತ್ತೆ. ಆದರೆ ಹೊಟ್ಟೆಯ ಬಳಿ ಕೊಬ್ಬು ಸೇರಿಕೊಂಡ್ರೆ ಖಂಡಿತ ಹೆಣ್ಣು ಮಕ್ಕಳು ತಮಗೆ ಸಮಸ್ಯೆಗಳನ್ನು ಆಹ್ವಾನಿಸ್ತಿದ್ದಾರೆ ಅಂತ ಬಂದೇ ಬರುತ್ತೆ. ಇಂದು ಸಾಕಷ್ಟು ಪ್ರಮಾಣದ ದೈಹಿಕ ಕೆಲಸಗಳಿಲ್ಲ. ಆಫೀಸ್ನಲ್ಲಿ ಕೆಲಸ ಮಾಡ್ತಿರಬಹುದು, ಅದು ಪ್ರಯೋಜನ ಇಲ್ಲ. ಅಲ್ಲಿ ಸಾಕಷ್ಟು ದೈಹಿಕ ಶ್ರಮವಿರಲ್ಲ. ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ರೆ ಅದು ಬೇರೆ. ನೀವು ಹೇಳ್ತಿರೋ ಸಮಸ್ಯೆಗಳು ಹೆಚ್ಚಾಗಿ ನಗರದ ಮಹಿಳೆಯರಲ್ಲಿ ಆಗ್ತಿದೆ ಅನ್ಸತ್ತೆ. ಯಾಕಂದ್ರೆ ಅವರ ದೈಹಿಕ ಚಟುವಟಿಕೆಗಳು 1-2 ಗಂಟೆ ವ್ಯಾಯಾಮ ಮಾಡಿದ್ರೂ ಬಾಕಿ ಸಮಯ ಅವರು ಬರೀ ಕೂತೇ ಇರ್ತಾರೆ. ಹಾಗಾಗಿ ಇದರಿಂದಾಗಿ ಆ ಭಾಗದಲ್ಲಿ ಸಾಕಷ್ಟು ಚಟುವಟಿಕೆ ಇಲ್ಲ, ಅದು ಒಂದು ಕಾರಣ. ಮತ್ತು ಸಂತಾನೋತ್ಪತ್ತಿಯ ಪ್ರಕ್ರಿಯೆಯನ್ನು ಬಳಸದೇ ಇರೋದು ಅದಿನ್ನೊಂದು ಕಾರಣ. ನಿಮ್ಮ ಸಂತಾನೋತ್ಪತ್ತಿಯ ಪ್ರಕ್ರಿಯೆನ ಬಳಸದೇ ಇದ್ರೆ, ಅಂದರೆ ನಿಮಗೆ 21 ಆಗೋದ್ರೊಳಗೆ ಗರ್ಭ ಧರಿಸದಿದ್ರೆ, ಹಠಯೋಗ ಮಾಡೋದು ತುಂಬ ಮುಖ್ಯ ಆಗತ್ತೆ. ನೀವು ಜಿಮ್ ಮಾಡೋದು, ಓಡೋದು, ಅದು ಇದು ಎಲ್ಲ ಮಾಡಿದರೆ ಓಡೋದು ಪರವಾಗಿಲ್ಲ, ಆದರೆ ಬರೀ ಜಿಮ್ ಮಾಡ್ತಾ ಸ್ನಾಯುಗಳ ವ್ಯಾಯಾಮ ಮಾಡ್ತಾ ಫಿಟ್ ಆಗಿ ಕಾಣ್ತಿದ್ರೆ ಅದು ಸಾಕಾಗಲ್ಲ. ಯು ಮಸ್ಟ್ ಡೂ ಇಂಟೆನ್ಸ್ ಹಠಯೋಗ. ನೀವು ತೀವ್ರವಾದ ಹಠಯೋಗ ಮಾಡಬೇಕು. 12 ವಯಸ್ಸಿನಿಂದ ಹೆಣ್ಣು ಮಗು ಹಠಯೋಗ ಶುರು ಮಾಡಿದರೆ ಬಹುತೇಕ ಜನರು ದೊಡ್ಡ ಸಮಸ್ಯೆ ಅನ್ಕೊಳ್ಳೋ ವಿಷಯಗಳು, ಬೆಳವಣಿಗೆ ಪ್ರತಿ ಹಂತಗಳಲ್ಲಿ ಯಾವುದಕ್ಕೆ ತಮ್ಮೊಳಗೆ ಸಾಕಷ್ಟು ಒದ್ದಾಡ್ತಾರೋ ಅವುಗಳ ಮೂಲಕ ಇವರು ಅನಾಯಾಸವಾಗಿ ಸಾಕ್ತಾರೆ. ಇದು ಬರಬೇಕು. ಒಬ್ಬ ಮಹಿಳೆ ಸಂತಾನೋತ್ಪತ್ತಿಯನ್ನು ಮಾಡದೆ ಆ ವ್ಯವಸ್ಥೆಯ ಆರೋಗ್ಯನ ಕಾಪಾಡ್ಕೋಬೇಕಂದ್ರೆ ಕೆಲವು ಸಂಗತಿಗಳನ್ನು ಮಾಡೋದು ತುಂಬ ಮುಖ್ಯ. ಮತ್ತು ನೀವೇನು ಮಾಡ್ತಿರೋ ಅದು ಹೆಚ್ಚಾಗಿ ಎದೆಯ ಭಾಗ ಅಥವಾ ಹೊಟ್ಟೆಯ ಭಾಗಗಳಲ್ಲಿ ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡಬೇಕು. ಹಠಯೋಗದ ಹಾಗೆ ಕೆಲಸ ಮಾಡೋ ಬೇರೆ ವ್ಯವಸ್ಥೆಗಳಿಲ್ಲ. ಹಠಯೋಗದ ವ್ಯವಸ್ಥೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತವೆ. ನಿರ್ದಿಷ್ಟ ಆಸನಗಳು ಮತ್ತು ಪ್ರಕ್ರಿಯೆಗಳಿವೆ, ಅವುಗಳನ್ನ ಕಲಿಸಬಹುದು. ಇದನ್ನು ಮಾಡಿದರೆ ಅವರಿಗೆ ಬೇರೆ ವೈದ್ಯಕೀಯ ನೆರವುಗಳು ಬೇಡ. ದುರದೃಷ್ಟವಶಾತ್ ಈಗ ಅದರ ಸಂಖ್ಯೆ ತುಂಬಾನೇ ಹೆಚ್ಚಾಗ್ತಿವೆ. ಇದರ ಇನ್ನೊಂದು ಆಯಾಮ ಅಂದರೆ, ನಗರದಲ್ಲಿನ ತುಂಬಾ ಜನ ಹೆಣ್ಣು ಮಕ್ಕಳು ಒಂದಲ್ಲ ಒಂದು ವಿಷಯದ ಬಗ್ಗೆ ತುಂಬಾನೇ ಡಿಸ್ಟರ್ಬ್ ಆಗಿರ್ತಾರೆ. ಒಂದು ಕಾಲದಲ್ಲಿ ಕೇವಲ ನಿಮ್ಮ ಕುಟುಂಬ, ನಿಮ್ಮ ಗಂಡ, ನಿಮ್ಮ ಮಕ್ಕಳು ಅಥವಾ ಹತ್ತಿರದ ಸ್ನೇಹಿತರು ಮಾತ್ರ ಡಿಸ್ಟರ್ಬ್ ಮಾಡ್ತಿದ್ರು.
ಈಗ ಜಗತ್ತಿನಾದ್ಯಂತ ಫ್ರೆಂಡ್ಸ್ ಇದ್ದಾರೆ. ಯಾರಾದರೂ ಯಾವಾಗಾದರೂ ನಿಮ್ಮಲ್ಲಿ ತಳಮಳ ಉಂಟು ಮಾಡಬಹುದು, ಒಂದು ಮೆಸೇಜ್ ಸಾಕು ಮುಂದಿನ 3 ದಿನ ಚಿಂತೆ ಮಾಡೋಕ್ಕೆ. ಕಾರಣ ಏನೇ ಇರಲಿ, ಯಾವುದೋ ಒಂದನ್ನು ದೂಷಿಸೋಕೆ ಬಯಸಲ್ಲ, ಎಲ್ಲರೂ ಒತ್ತಡದಲ್ಲಿರಬೇಕು ಅನ್ನೋದು ಒಂದು ರೂಢಿಯಾಗಿದೆ. ಇದನ್ನು ಕೂಡ ಸುಲಭವಾಗಿ ನಿಭಾಯಿಸಬಹುದು. ಸರಿಯಾದ ರೀತಿಯ ಯೋಗವನ್ನು ಮಾಡಿದರೆ ದೇಹದ ಪ್ರಾಥಮಿಕ ಕೆಮಿಸ್ಟ್ರಿನ ದೊಡ್ಡ ಮಟ್ಟಿಗೆ ಸಂತುಲನೆಗೆ ತರಬಹುದು ಮತ್ತು ಮುಂದಿನ ಪೀಳಿಗೆಗಳಿಗೆ ಇದೇ ಪರಿಹಾರ. ಇಲ್ಲದಿದ್ರೆ ಇದು ಹೆಚ್ಚಾಗತ್ತೆ. ಯಾಕಂದರೆ ಇವತ್ತು ನಗರ, ಹಳ್ಳಿ ಮತ್ತು ಬುಡಕಟ್ಟು ಮಹಿಳೆಯರನ್ನೂ ಸೇರಿಸಿ ಮಕ್ಕಳನ್ನು ಹೆರುವ ಸರಾಸರಿ ವಯಸ್ಸು ಸುಮಾರು 22 ಹೋಗಿದೆ. ಆದರೆ ನನಗನ್ಸುತ್ತೆ ಮುಂದಿನ 25 ಬಹುಶಃ ಅದು 35 ಹೋಗಬಹುದು. ಮತ್ತದು ಒಳ್ಳೆ ವಿಷಯ. ಅದು 35 ಹೋದರೆ ಹೆಣ್ಮಕ್ಕಳಿಗೆ ಆಗ್ತಿರೋ ಈ ರೀತಿಯ ಸಮಸ್ಯೆಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಬಹುದು. ತಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರೆ, ಚೆನ್ನಾಗಿ ನೋಡ್ಕೊಳ್ಳೋದು ಅಂದರೆ ಔಷಧಿ ತಗೊಳ್ಳೋದು, ಡಾಕ್ಟರ್ ಹತ್ರ ಹೋಗೋದಲ್ಲ. ನೀವು ಯೋಗ ಅಭ್ಯಾಸಗಳನ್ನು ಆರಂಭಿಸಬೇಕು, ದೇಹ ಒಂದು ರೀತಿಯ ಸಂತುಲನೆಗೆ ತಂದುಕೊಳ್ಳೋ ಹಾಗೆ. ಕೆಮಿಸ್ಟ್ರಿಯಲ್ಲಿ ಸಂತುಲನೆ ಇರಬೇಕು, ಹಾರ್ಮೋನ್ಗಳಲ್ಲಿ ಸಂತುಲನೆ ಇರಬೇಕು, ಎಲ್ಲ ಗ್ರಂಥಿಗಳಲ್ಲಾಗೋ ಸ್ರವಿಕೆ ಸಂತುಲಿತವಾಗಿ ಆಗ್ತಿರಬೇಕು. ಇವೆಲ್ಲ ಆಗ್ತಿದ್ರೆ ಅವರು ಈ ಅನಗತ್ಯ ಕಾಯಿಲೆಗಳ ಸ್ಥಿತಿಗೆ ಹೋಗೋದಿಲ್ಲ. ಕೆಲವು ಪರ್ಸೆಂಟ್ ಜನರು ಒಂದಿಷ್ಟು ದೈಹಿಕ ಕಾಯಿಲೆಗಳನ್ನು ಹೊಂದಿರ್ತಾರೆ, ಅದು ಬೇರೆ ವಿಷಯ. ಆದರೆ ಈಗ ಆಗ್ತಿರೋದು ಅಸಹಜವಾದ ಮಟ್ಟದ ಸಂಖ್ಯೆಯಲ್ಲಿ. ಸಮಾಜದಲ್ಲಿ ಕಾಯಿಲೆಗಳು ಅಸಹಜವಾದ ಮಟ್ಟವನ್ನು ತಲುಪ್ತಿದೆ, ಹಾಗಾಗಿ ಅದನ್ನು ತಗ್ಗಿಸಬೇಕು. ಅದು ತುಂಬ ಮುಖ್ಯ.